Janmadhyasya Shatisunayamani Kavishayat Satantrastantragno Gururapi Gurur Yashta Jagatam Vimudhayat Tattvam Prakatamihavetum Samanaso Mukundam Dhyayama Bahatakuhakam Tam Swamahasa Sarva Vigna Prashamanam Sarva Siddhikaram Param Sarva Jeeva Pranetaram Vande Vijayadam Harim Karotu Makalyanam Harir Hayamukabidaha Gurushcha Madbhanamami Varadostu Nirantaram Vanite Karavanyam Vacharanordi Sarvada Madhvakya Saranir Bhuyat Srimada Charya Bhavaga Samashrayet Gurum Bhaktya Mahavishwasa Purvagam Nikshave Sarva Bharamshcha Guru Shri Padapankaje ತೀರ್ಥಕ್ಷೇತ್ರಗಳ ಪರಿಚಯವನ್ನು ಈ ವಿಭಾಗದಲ್ಲಿ ಯಥಾಮತಿಯಾಗಿ ನೋಡ್ತಾ ಇದ್ದೀವಿ. ಬಹಳ ಜನ ನಮ್ಮಲ್ಲಿ ಕೊಲ್ಲಾಪುರ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅವಶ್ಯವಾಗಿ ಆ ಕ್ಷೇತ್ರದ ಮಹಾಮಹಿಮೆಯನ್ನು ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕೊಲ್ಲಾಪುರ ಕ್ಷೇತ್ರ ಮಹಾಲಕ್ಷ್ಮಿ ನೆಲೆಸಿರುವಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ. ಮಹಾರಾಷ್ಟ್ರದ ಶಕ್ತಿಪೀಠಗಳಲ್ಲಿ ಇದೂ ಒಂದು ಅಂತ ಪ್ರಖ್ಯಾತವಾಗಿರುವಂಥದ್ದು. ಮಹಾಲಕ್ಷ್ಮಿ ದೇವಿಯನ್ನು ಕೊಲ್ಲಾಪುರದಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡುತ್ತಾರೆ. ಅಲ್ಲಿ ಅಂಬಾ ಅಂಬಾ ಅನ್ನುವಂಥ ಹೆಸರಿನಿಂದ ಆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾ ಇದ್ದಾರೆ. ಪೂಣದಿಂದ 225 ಕಿಲೋಮೀಟರ್ ದೂರದಲ್ಲಿ ಬರುವಂಥದ್ದು ಈ ಪವಿತ್ರವಾಗಿರುವಂತಹ ಕ್ಷೇತ್ರ ಕೊಲ್ಲಾಪುರ. ವಿಮಾನದ ಸೌಕರ್ಯವನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ಬಸ್ಸಿನ ವ್ಯವಸ್ಥೆ ಇದೆ, ಜೊತೆಗೆ ರೈಲಿನ ವ್ಯವಸ್ಥೆ ಇದೆ, ಅದರ ಜೊತೆಗೆ ವಿಮಾನದ ಸೌಕರ್ಯವನ್ನು ನಾವು ಇಲ್ಲಿ ಕಾಣಬಹುದು. ಅಂತಹ ಪ್ರಖ್ಯಾತವಾಗಿರುವಂತಹ ಪ್ರದೇಶ ಅದು ಕೊಲ್ಲಾಪುರ. ಪದ್ಮಪುರಾಣದಲ್ಲಿ ತಿಳಿಸಿರೋ ಹಾಗೆ 5 ನದಿಗಳ ಸಂಗಮ ಪಂಚಗಂಗಾ ಅಂತ ಕರೀತಾರೆ. ಪ್ರಖ್ಯಾತವಾಗಿರುವಂಥದ್ದು ಶಿವ, ಭದ್ರ, ಭೋಗವತಿ, ಕುಂಭ, ಸರಸ್ವತಿ ಅನ್ನುವಂತಹ 5 ನದಿಗಳಿರುವಂತಹ ಪಂಚಗಂಗಾ ಕ್ಷೇತ್ರ ಅಂತ ಇದನ್ನು ಕರೀತಾ ಇದ್ದಾರೆ. ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ಅಂಬಾ ಅಂಬಾ ಅಂತ ಕರೀತಾ ಇದ್ದಾರೆ. ಅದಕ್ಕೆ ವಾದಿರಾಜಸ್ವಾಮಿಗಳು ತಮ್ಮ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ಅಮಾನವ ವನ ಅಂದರೆ ಲಕ್ಷ್ಮೀದೇವಿ ಬಂದು ಕೂತಿರುವಂತಹ ಒಂದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ. ಸರಸಿಕುಲ ಸಂಕುಲೆ ರಮಾ ಕೊಲ್ಲಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಲಕ್ಷ್ಮೀದೇವಿ, ಮಹಾಲಕ್ಷ್ಮೀದೇವಿ ಬಂದು ಕೂತಿರುವಂತಹ ಕ್ಷೇತ್ರ ಅದು ಕೊಲ್ಲಾಪುರ. ಕೊಲ್ಲಾಪುರದಲ್ಲಿ ಪಂಚಗಂಗಾ ತೀರ್ಥಗಳ ವಿಶೇಷ ಸನ್ನಿಧಾನ ಇರುವಂಥದ್ದು. ಕಮಲದ ಪುಷ್ಪಗಳು ಇಲ್ಲಿ ಬೆಳೀತಾ ಇದ್ದಾವೆ. ಪದ್ಮಾಲಯ ಅಂತ ಲಕ್ಷ್ಮೀದೇವಿಗೆ ಹೆಸರು. ಅಂದರೆ ಕಮಲವನ್ನು ಆಧಾರವಾಗಿರುವಂಥವಳು. ಆ ಪದ್ಮಾಲಯ ಅನ್ನುವಂತಹ ವೇದಗಳಿಂದ ವರ್ಣಿಸಲ್ಪಡುವಂತಹ ಕೋಶಗಳಲ್ಲಿ ಉಲ್ಲೇಖ ಇದೆ. ಅಂತಹ ಕಮಲಗಳಿರುವಂತಹ ಕ್ಷೇತ್ರ ಅದು ಕೊಲ್ಲಾಪುರ. ಅಂತಹ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿ ಬಂದು ನೆಲೆಸಿರುವಂಥದ್ದು. ಮಿರಜ್ನಿಂದ ನಾನೀಗ ಹೇಳದ ಹಾಗೆ 60 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಲಕ್ಷ್ಮೀದೇವಿ ವೈಕುಂಠದಲ್ಲಿ ವಾಸ ಮಾಡುವಂಥವಳು. ಅವಳು ಕೊಲ್ಲಾಪುರ ಕ್ಷೇತ್ರಕ್ಕೆ ಅಥವಾ ಶಾಸ್ತ್ರದ ಭಾಷೆಯಲ್ಲಿ ಹೇಳೋದಾದರೆ ಕರವೀರಪುರಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇದಕ್ಕೆ ಉತ್ತರ ನಮಗೆ ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮೆಯಲ್ಲಿ ಇದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಬಹಳ ಸುಂದರವಾಗಿ ಆ ಆಖ್ಯಾನದಲ್ಲಿ ನಾವು ಕಾಣಬಹುದು. ನಮಗೆ ಶ್ರೀನಿವಾಸ ಕಲ್ಯಾಣವನ್ನು ಯಾರು ಕೇಳಿದ್ದಾರೋ ಅವರೆಲ್ಲರಿಗೂ ತಿಳಿದಿರುವಂತಹ ವಿಷಯ ಇದು. ಭೃಗು ಋಷಿಗಳು ಎಲ್ಲ ಋಷಿಗಳ ಪರವಾಗಿ ಯಾರು ಸರ್ವೋತ್ತಮನಾಗಿರುವಂತಹ ದೇವತೆ ಅಂತ ತಿಳಿದುಕೊಂಡು ಬರಲಿಕ್ಕೋಸ್ಕರವಾಗಿ ಕೈಲಾಸಕ್ಕೆ, ಸತ್ಯಲೋಕಕ್ಕೆ ಮತ್ತು ವೈಕುಂಠಕ್ಕೆ ಬಂದಿದ್ದಾರೆ. ನಮ್ಮ ಕಥೆಯೆಲ್ಲ ಗೊತ್ತು. ವೈಕುಂಠದಲ್ಲಿ ಬಂದಂತಹ ಸಂದರ್ಭದಲ್ಲಿ
ಭಗವಂತನ ವಕ್ಷಸ್ಥಳಕ್ಕೆ ನೇರವಾಗಿ ಒದ್ದಿದ್ದಾರೆ. ಭಗವಂತ ಕರುಣಾಮಯನಾಗಿರುವಂತಹ ಭಗವಂತ ಅವರ ಪಾದವನ್ನು ಪ್ರಕ್ಷಾಲನೆ ಮಾಡಿ ಆ ನೀರನ್ನು ಎಲ್ಲ ವೈಕುಂಠದಲ್ಲಿ ಎಲ್ಲ ಕಡೆ ಸುರಿಸಿದ್ದಾನೆ. ಮುಂದೆ ಅವರು ಹೋದರು, ಕೆಳಗಡೆ ಬಂದು ಭೂಲೋಕದಲ್ಲಿ ಹೇಳಿದ್ದಾರೆ, ಯಜ್ಞದ ಫಲ ಸರ್ವೋತ್ತಮನಾಗಿರುವಂತಹ ಭಗವಂತನಿಗೆ, ನಾರಾಯಣನಿಗೆ ಸಮರ್ಪಣೆ ಆಗಬೇಕು ಅಂತ ಹೇಳಿ ಭೂಖಂಡದಲ್ಲಿ ಹೇಳಿದ್ದಾರೆ. ಈ ಕಡೆ ಲಕ್ಷ್ಮೀದೇವಿ ಒಂದೆರಡು ಮಾತು ಹೇಳ್ತಾಳೆ. ರಮೋವಾಚ ಗಚ್ಚಾಮಿ ದೇವದೇವೇಶ ತ್ಯಕ್ತ್ವಾ ತ್ವಾಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷಿಣಾ ತ್ವಂ ಜಗನ್ಮಯ ಮದಾಲಿಂಗಸ್ಥಲೇ ದೇವ ಪಾದೇನೇವ ಜಗತ್ಪತೆ ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜಂ. ಭಗವಂತ, ನಾನು ನಿನ್ನ ಹತ್ತಿರ ಇರೋದಿಲ್ಲ, ನಾನು ನನ್ನ ಕ್ಷೇತ್ರವಾಗಿರುವಂತಹ ಕರವೀರಪುರಕ್ಕೆ ಹೋಗ್ತಾ ಇದ್ದೇನೆ. ಕಪಟ ನಾಟಕ ಸೂತ್ರಾಧಾರಿಯಾಗಿರುವಂತಹ ಭಗವಂತನ ಮಡದಿಯಾಗಿರುವಂತಹ ಲಕ್ಷ್ಮೀದೇವಿ, ಭಗವಂತ ಹೇಗೆ ನಾಟಕವನ್ನು ಮಾಡ್ತಾನೋ ಹಾಗೆ ತಾನೂ ನಾಟಕವನ್ನು ಮಾಡಿ ತೋರಿಸ್ತಾ ಇದ್ದಾಳೆ. ಅತ್ಯದ್ಭುತವಾಗಿರುವಂತಹ ಮಹಾಮಹಿಮೆಯನ್ನು, ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಹಾಮಹಿಮೆ. ಲಕ್ಷ್ಮೀದೇವಿ ನಿತ್ಯಾವಿಯೋಗಿನಿಯಾಗಿರುವಂಥವಳು, ಯಾವಾಗಲೂ ಭಗವಂತನ ಜೊತೆಗಿರುವಂಥವಳು. ಆದರೆ ಭಗವದ್ಭಕ್ತರಿಗೆ ಅನುಗ್ರಹವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇತಿ ಪ್ರೇಮ್ನಾಚ ಕಲಹಂ, ಪ್ರೇಮದ ಕಲಹ. ನೋಡೋರಿಗೇನಿಸ್ಬೇಕು, ಲಕ್ಷ್ಮೀದೇವಿ ಭಗವಂತನ ಬಿಟ್ಟು ಹೋಗಿದ್ದಾಳೆ ಅಂತ ನೋಡೋರಿಗೆ ಅನಿಸ್ಬೇಕು. ಆದರೆ ಇದು ಪ್ರೇಮದ ಕಲಹ ಆಗಿರುವಂಥದ್ದು. ಕೃತ್ವಾದು ಹರಿಣಾರ್ಹ ರಮಾ ಜಗಾಮ ತತ್ಕ್ಷೇತ್ರಂ ಕರವೀರಪುರಂ ಪ್ರತಿ. ಈ ರೀತಿಯಾಗಿ ಕರವೀರಪುರಕ್ಕೆ ಹೋಗಿದ್ದಾಳೆ ಅನ್ನೋದು ನಮಗೆ ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸುವಂಥದ್ದು. ಈ ದೇವಸ್ಥಾನದ ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ. ಕರವೀರಪುರ ಅಂತ ಇದನ್ನು ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ. ಕರವೀರಪುರದ ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ, ದೇವಸ್ಥಾನದಲ್ಲಿ ನೀವು ಒಳಗಡೆ ಹೋದರೆ, ಕರವೀರಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಇದನ್ನು ಗಮನಿಸ್ಬೋದು, ನಾಲ್ಕು ಭಾಗಗಳಲ್ಲಿ ದ್ವಾರಗಳನ್ನು ಇಟ್ಟಿದ್ದಾರೆ. ಆ ದ್ವಾರದಲ್ಲಿ ವಿಶೇಷವಾಗಿ ಈ ದೇವಸ್ಥಾನ, ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರುವಂಥದ್ದು, ಆದರೆ ಈ ಕ್ಷೇತ್ರದಲ್ಲಿ ಮಾತ್ರ ಪಶ್ಚಿಮಾಭಿಮುಖವಾಗಿರುವಂಥದ್ದು ಈ ದೇವಸ್ಥಾನ. ಅದೇ ಈ ದೇವಸ್ಥಾನದ ವೈಶಿಷ್ಟ್ಯತೆ. ಕಾರಣ ಏನು ಪಶ್ಚಿಮಾಭಿಮುಖವಾಗಿರಲಿ, ಕಾರಣ ಏನು ಅಂತ ಕೇಳಿದರೆ, ಸೂರ್ಯ ವಿಶೇಷವಾಗಿ ಇಲ್ಲಿ ಅಂದರೆ ಕರವೀರಪುರದಲ್ಲಿ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾನಂತೆ. ಹಾಗಾಗಿ ಅದು ವಿಶೇಷವಾಗಿರುವಂಥ ಕ್ಷೇತ್ರ. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಇದೇ ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಂತ ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳದಂತಹ ಸಂದರ್ಭದಲ್ಲಿ, ಲಕ್ಷ್ಮೀ ಇಲ್ಲ ಅಂದರೆ ನಾನೇನೋ ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳದಂತಹ ಸಂದರ್ಭದಲ್ಲಿ ಲಕ್ಷ್ಮಿಯನ್ನು ಕರೆದುಕೊಂಡ್ಬರಬೇಕು, ಆಮೇಲೆ ಮುಂದೆ ವಿವಾಹ, ಯಾರು ಕರೀಬೇಕಾಗಿದ್ರೆ ಹೋಗಿ ಅಂತ ಕೇಳಿದಾಗ ಸೂರ್ಯನನ್ನು ಕಳಿಸ್ತಾರೆ. ಭಗವಂತ ಸೂರ್ಯನನ್ನು ಕೊಟ್ಟು ಕಳಿಸ್ತಾನೆ. ಆಗ ಸೂರ್ಯನನ್ನೇ ಯಾಕೆ ಕೊಟ್ಟು ಕಳಿಸಿದ್ರು, ಬೇಕಾದಷ್ಟು ಜನ ದೇವತೆಗಳಿದ್ದಿರಲ್ಲ ಅಂತ ಕೇಳಿದರೆ, ಅದಕ್ಕೆ ಭವಿಷ್ಯೋತ್ತರ ಪುರಾಣ ಹೇಳ್ತದೆ. ಭಗವಾನ್ ಉವಾಚ, ಭಗವಂತ ಹೇಳುವಂತಹ ಮಾತು, ತ್ವಯಿ ತಸ್ಯ ಸ್ನೇಹ ಏವ ಸಹ ಲೋಕ ಮಹೋದಯೇ. ನೀನಿದ್ದೀಯಲ್ಲಪ್ಪ ಸೂರ್ಯ, ನಿನ್ನ ಮೇಲೆ ಲಕ್ಷ್ಮೀದೇವಿಗೆ ಬಹಳ ಮಮತೆ, ಬಹಳ ಪ್ರೀತಿ. ಕಾರಣ ಏನು ಅಂದರೆ, ನಿನ್ನ ಮೇಲೆ ವಿಶ್ವಾಸ ಜಾಸ್ತಿ. ನಿನ್ನ ನೋಡಿದ ಕೂಡಲೇ ಅವಳು ಬರ್ತಾ ಇದ್ದಾಳೆ. ಕಾರಣ, ಜಗತ್ತಿಗೆ ಬೆಳಕನ್ನು ನೀಡುವಂಥವನು ನೀನು. ಕಮಲ ಅರಳೋದೇ ಸೂರ್ಯನ ಕಿರಣದಿಂದ, ಅದು ಗೊತ್ತು ಭಗವಂತನಿಗೆ. ಹಾಗಾಗಿ ನೀನು ಹೋಗಿ ನಿಂತು ಕರಿ, ಅವಳು ಬರ್ತಾಳೆ. ನನ್ನ ಮಾಯೆ ಮುಂದೆ ಯಾವುದೂ ಇಲ್ಲ, ಮಾಯೆಗೆ ಮಾಯೆ ಆಗಿರುವಂಥವನು ನಾನು ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ಇದು ಆ ಸೂರ್ಯ ವಿಶೇಷವಾಗಿ ಆರಾಧನೆ ಮಾಡುವಂತಹ ಕ್ಷೇತ್ರ, ಅದು ಕರವೀರಪುರ. ಇವತ್ತಿಗೂ ರಥಸಪ್ತಮಿಯ ಸಂದರ್ಭದಲ್ಲಿ ಆಸುಪಾಸು ದಿನಗಳಲ್ಲಿ ಇವತ್ತು ನಾವು ನೋಡಬಹುದು, ಅಲ್ಲಿ ಒಂದು ರಂಧ್ರ ಇದೆ ಆ ದೇವಸ್ಥಾನದಲ್ಲಿ. ಆ ಕಿಂಡಿಯ ಮೂಲಕ ಆ ಸೂರ್ಯನ ಬೆಳಕು ಲಕ್ಷ್ಮೀದೇವಿಯ ಪಾದಕ್ಕೆ ಬೀಳುವಂಥದ್ದು ಇವತ್ತು ಪ್ರಖ್ಯಾತವಾಗಿರುವಂಥದ್ದು. ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಅದು ಗೊತ್ತಾಗತ್ತೆ, ಅಷ್ಟು ಸೂರ್ಯ ವಿಶೇಷವಾಗಿ
ಆ ಲಕ್ಷ್ಮೀದೇವಿಯನ್ನ ಆರಾಧನೆ ಮಾಡುವಂಥದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ಕರವೀರಪುರ ಮಹಾತ್ಮೆಯಲ್ಲಿ ಇದರಲ್ಲೆಲ್ಲ ಇದರ ಮಹಾಮಹಿಮೆಯನ್ನು ಕಾಣಬಹುದು. ಚತುರ್ಭುಜಳಾಗಿರುವಂತಹ ಲಕ್ಷ್ಮೀದೇವಿಯ ದಿವ್ಯವಾಗಿರುವಂತಹ ಸುಂದರವಾದ ಮೂರ್ತಿಯನ್ನು ನಾವು ಕಾಣಬಹುದು. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆಯಿಂದ, ಭಾರತದ ಆದ್ಯಂತ ಎಲ್ಲ ಕಡೆಯಿಂದ ಭಕ್ತರು ಬಂದು ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಪ್ರಾತಃ ಕಾಲ ಕಾಕಡ ಆರತಿಯೊಂದಿಗೆ ಪ್ರಾರಂಭ ಆಗಿರುವಂತಹ ಪೂಜೆ, ಅಲಂಕಾರ, ಆಭರಣ, ವಿಶೇಷವಾಗಿ ಹೂವುಗಳ ಸಮರ್ಪಣೆ, ನೈವೇದ್ಯವನ್ನು ಮಾಡ್ತಾರೆ. ಶುಕ್ರವಾರದ ದಿವಸ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ ಮಹಾಲಕ್ಷ್ಮೀ ದೇವಿಯನ್ನು. ಪ್ರಕೃತಿಗೆ ಅಭಿಮಾನಿಯಾಗಿರುವಂಥವಳು, ನಿತ್ಯ ಮುಕ್ತಳಾಗಿರುವಂಥವಳು ಅಂತಹ ಲಕ್ಷ್ಮೀದೇವಿಯ ಆರಾಧನೆಯನ್ನು ನಾವು ಕಾಣಬಹುದು. ಆ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವಂಥ ಬೇಕಾದಷ್ಟು ಜನ ಭಕ್ತರು, ಸಾವಿರಾರು ಕೋಟ್ಯಾವಧಿ ಭಕ್ತರನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಇಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಮಹಾಲಕ್ಷ್ಮೀದೇವಿಯ ದರ್ಶನವನ್ನು ಮಾಡಬೇಕು. ಕುಂಕುಮಾರ್ಚನೆ ಅಂತ ಮಾಡುತ್ತಾರೆ, ವಿಶೇಷವಾಗಿ ಆಭರಣಗಳನ್ನು ಸಮರ್ಪಣೆ ಮಾಡುತ್ತಾರೆ, ಅಲ್ಲೆಲ್ಲ ಸೇವೆಯನ್ನು ಇಟ್ಟಿದ್ದಾರೆ. ಅಲ್ಲಿ ಹೋಗಿ ಆ ಸೇವೆಯನ್ನು ಮಾಡಿ ಆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡಿಬೇಕಪ್ಪ. ಅದರಲ್ಲೂ ಇಳಿದುಕೊಳ್ಳಿಕ್ಕೆ ಹೋಗಿರುವಂತಹ ಜನಗಳಿಗೆ ಅಲ್ಲಿ ಇಳಿದುಕೊಳ್ಳಿಕ್ಕೆ ವಿಶ್ರಾಂತಿ ಧಾಮಗಳನ್ನು ನಾವು ಕಾಣಬಹುದು. ಅದರಲ್ಲೂ ಈ ಕೊಲ್ಲಾಪುರ ಕ್ಷೇತ್ರಕ್ಕೆ ಹೋದಾಗ ಒಂದೊಂದು ಊರಿನಲ್ಲಿ ಒಂದೊಂದು ಪ್ರಸಿದ್ಧಿ. ಉದಾಹರಣೆಗೆ ಧಾರವಾಡಕ್ಕೆ ಹೋದರೆ ಪೇಡೆಯನ್ನು ತರ್ತಾರೆ, ಅದು ಆ ಊರಿನ ಕ್ಷೇತ್ರದ ಒಂದು ವೈಶಿಷ್ಟ್ಯತೆ. ಹಾಗೆ ಕೊಲ್ಲಾಪುರಕ್ಕೆ ಹೋದರೆ ಅಲ್ಲಿರುವಂತಹ ಚಪ್ಪಲಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು. 16 ಕಿಲೋಮೀಟರ್ ದೂರದಿಂದ, ಅಂದರೆ ಕೊಲ್ಲಾಪುರ ಕ್ಷೇತ್ರದಿಂದ 16 ಕಿಲೋಮೀಟರ್ ದೂರದಲ್ಲಿ ಬೌದ್ಧರ ಗುಹಾಂತರ ದೇವಾಲಯಗಳನ್ನು ನಾವು ಕಾಣಬಹುದು. ರಾಧಾನಗರಿ ಅಭಯಾರಣ್ಯ ಇದೆ 52 ಕಿಲೋಮೀಟರ್ ದೂರದಲ್ಲಿ, ಅನೇಕ ವನ್ಯ ಪ್ರಾಣಿಗಳನ್ನು ಸಹಿತ ನಾವಲ್ಲಿ ಕಾಣಬಹುದು. ಕೊಲ್ಲಾಪುರದಲ್ಲಿರುವಂತಹ ಕೋಟೆ ಇದೆ, ನರಸಿಂಹವಾಡೆ ಇದೆ, ರಾಧಾನಗರಿ ಇದೆ ಮತ್ತು ವಿಶಾಲ್ಗಡ್ ಅಂತ ಇದೆ. ಅವೆಲ್ಲವನ್ನು ಪ್ರದೇಶಗಳನ್ನು ನಾವು ಅವಶ್ಯವಾಗಿ ನೋಡಿಕೊಂಡು ಬರಬಹುದು. ಅಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ನಮ್ಮ ಈ ಕೊಲ್ಲಾಪುರ ಕ್ಷೇತ್ರ. ಲಕ್ಷ್ಮೀದೇವಿಯನ್ನು ಶ್ರೀದೇವಿ ಅಂತ ಕರೀತಾರೆ, ಕಾರಣ ಸಂಪತ್ಪ್ರದಳಾಗಿರುವಂಥವಳು, ಆದ್ದರಿಂದ ಅವಳನ್ನು ಶ್ರೀದೇವಿ ಅಂತ ಕರೀತಾರೆ. ಅಮೃತದಲ್ಲಿ ವಿಶೇಷವಾಗಿ ಅಮೃತೋದ್ಭವ ಅಂತ ಅವಳನ್ನು ಕರೀತಾ ಇದ್ದಾರೆ. ಕಾರಣ ಏನು ಅಂದರೆ, ಅಮೃತ ಮಥನ ಕಾಲದಲ್ಲಿ ಪ್ರಾದುರ್ಭವಿಸದ ಅಂಥವಳು ಮಹಾಲಕ್ಷ್ಮೀದೇವಿ, ಆದ್ದರಿಂದ ಅಮೃತೋದ್ಭವ ಅಂತ ಕರೀತಾರೆ. ಕಮಲದಲ್ಲಿ ಪ್ರಕಟಳಾದ್ದರಿಂದ ಕಮಲಾ ಅಂತ ಹೇಳ್ತಾ ಇದ್ದಾರೆ. ಚಂದ್ರನಂತೆ ತಾಪವನ್ನು ಕಳಿಯೋಳಾದ್ದರಿಂದ ಅವಳನ್ನು ಚಂದ್ರಲೋಚನ ಅಂತ ಕರೀತಾರೆ. ವಿಷ್ಣುವಿನ ಪತ್ನಿಯಾದ್ದರಿಂದ ವಿಷ್ಣು ಪತ್ನಿ ಅಂತ ಕರೀತಾರೆ. ಒಳ್ಳೆಯ ಭಕ್ತಳಾಗಿರುವಂಥವಳು ಭಗವಂತನಿಗೆ. ಇನ್ನು ಉತ್ಕೃಷ್ಟವಾಗಿರುವಂತಹ ಜ್ಞಾನವನ್ನು ನೀಡುವಂಥವಳು ವರಾರೋಹ ಅಂತ ಕರೀತಾರೆ. ಇನ್ನು ಭಗವಂತನಿಗೆ ಲಕ್ಷ್ಮೀದೇವಿಯಷ್ಟು ಭಕ್ತರು ಯಾರೂ ಇಲ್ಲ, ಆದ್ದರಿಂದ ಅವಳನ್ನು ಹರಿವಲ್ಲಭ ಅಂತ ಕರೀತಾರೆ. ಶಾಂಗ್ರಿಣಿ, ಶಾಂಗ್ರ ಬಿಲ್ಲನ್ನು ಧಾರಣೆ ಮಾಡಿದ್ದಾಳೆ, ಧರಿಸಿದ ಕಾರಣ ಅವಳನ್ನು ಶಾಂಗ್ರಿಣಿ ಅಂತಾರೆ. ಇನ್ನು ವಿಶೇಷವಾಗಿ ಸಂಪತ್ತನ್ನು ನೀಡೋಳಾದ್ದರಿಂದ ಅವಳನ್ನು ಮಹಾಲಕ್ಷ್ಮಿ ಅಂತ ಕರೀತಾರೆ. 14 ಲೋಕಗಳಲ್ಲಿ ಸುಂದರಿಯಾದ್ದರಿಂದ ಲೋಕ ಸುಂದರಿ ಅಂತ ಕರೀತಾರೆ. ಹೀಗೆ ಹಲವಾರು ನಾಮಗಳಿದ್ದಾವೆ. ಶ್ರೀ ಪದ್ಮ ಕಮಲ ಮುಕುಂದ ಮಹಿಷಿ ಲಕ್ಷ್ಮೀ ತ್ರಿಲೋಕೇಶ್ವರಿ ಮಾ ಕ್ಷೀರಾಬ್ಧಿ ಸುತಾ ವಿರಂಚ ಜನನೀ ಬ್ರಹ್ಮದೇವರ ತಾಯಿಯಾಗಿರುವಂಥವಳು. ವಿದ್ಯಾ ಸರೋಜಾನನ ಸರ್ವಾಭೀಷ್ಟ ಫಲ ಪ್ರದೇತಿ ಸತತಂ ನಾಮಾನಿ ಏ ದ್ವಾದಶ. ಈ 12 ನಾಮಗಳನ್ನು ಯಾರು ಹೇಳ್ತಾರೋ, ಪ್ರಾತಃಶುದ್ಧತರ ಪಠಂತ್ಯಭಿಮತಾನ್ ಸರ್ವಾನ್ ಲಭಂತೆ ಗುಣಾನ್. ಬಹಳ ಸುಂದರವಾಗಿರುವಂಥದ್ದು ಈ ಲಕ್ಷ್ಮೀ ಸ್ತೋತ್ರ. ಅದರಲ್ಲೂ ಈ ಲಕ್ಷ್ಮೀ ಸ್ತೋತ್ರವನ್ನು ಯಾರು ಪಾರಾಯಣವನ್ನು ಮಾಡ್ತಾರೆ, ಪಠನೆ ಮಾಡ್ತಾರೋ, ಅವರಿಗೆ ಎಲ್ಲ ರೀತಿಯ ಸೌಖ್ಯವನ್ನು ಭಗವಂತ ಕೊಡ್ತಾ ಇದ್ದಾನೆ. ಮಾದೂರಿನ ವಿಷ್ಣುತೀರ್ಥರು ಮಹಾಜ್ಞಾನಿಗಳು ಲಕ್ಷ್ಮೀ ಸ್ತೋತ್ರವನ್ನು ಮಾಡಿದ್ದಾರೆ, ರಮಾ ಸ್ತೋತ್ರ ಅಂತ ಕರೀತಾರೆ. ಅದರಲ್ಲಿ ವರ್ಣನೆ ಮಾಡ್ತಾರೆ, ಯಯ ರಾಜ ರಾಜ ಭವತಿ ವಿಪರೀತಂಚ ಭವತಿ, ಯಯ ಭೃತ್ಯೋ ಭೃತ್ಯೋ ಭವತಿ ವಿಪರೀತಂಚ ಭವತಿ, ಯಯ ಕಾರ್ಯಂ ಕಾರ್ಯಂ ಭವತಿ ವಿಪರೀತಂಚ ಭವತಿ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದೃತಿ ಸದಾ. ಲಕ್ಷ್ಮೀದೇವಿಯ ಅನುಗ್ರಹ ಆದರೆ
ಎಲ್ಲವನ್ನವನು ಪಡಿತಾ ಇದ್ದಾನೆ. ಅದರಲ್ಲೂ ಕೊನೆಗೆ ಹೇಳ್ತಾರೆ, ಮಾತಾಡಲಿಕ್ಕೆ ಬರದಿರೋಂಥ ವ್ಯಕ್ತಿಗೆ ಒಳ್ಳೆಯ ಮಾತುಗಾರಿಕೆ ಬರ್ತಾ ಇದೆ, ಸಂತಾನ ಇಲ್ಲದವರಿಗೆ ಒಳ್ಳೆಯ ಸಂತಾನ ಆಗ್ತದೆ ಲಕ್ಷ್ಮೀದೇವಿ ಅನುಗ್ರಹದಿಂದ. ದರಿದ್ರನಾಗಿರುವಂಥವನು ವಿಶೇಷವಾಗಿ ಸಂಪತ್ತನ್ನು ಪಡಿತಾನೆ. ಅಟತು ವಿವಿಧ ದೇಶಾನ್ ಸರ್ವದಾ ಸಪ್ರಯಾಸಂ, ಪಠತು ಇಕಿಲ ವೇದಾನ್ ಸಾಂಗಕಾನ್ ನಿತ್ಯಮೇವ, ಲುಟತು ಸಕಲ ದೇವಾನಾಂ ಪುರಃ ಪಾಂಸು ಮಧ್ಯೆ, ಪಟಲ ವಿಘಟನಂ ಸ್ಯಾತ್ ತಾಂ ವಿನಾ ನೈವ ಜಂತೋಹೋ. ಬೇಕಾದಷ್ಟು ಗ್ರಂಥಗಳ ಅಧ್ಯಯನ ಮಾಡಿರ್ಬೋದು, ಬೇಕಾದಷ್ಟು ತೀರ್ಥಯಾತ್ರೆಯನ್ನು ಮಾಡಿರ್ಬೋದು, ನಾನಾ ದೇಶ ವಿದೇಶಗಳನ್ನು ಸಂಚಾರ ಮಾಡಿರ್ಬೋದು, ಆದರೆ ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿಷ್ಣುತೀರ್ಥರು ಬಹಳ ಸುಂದರವಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಇಂತಹ ಪರಮ ಮಂಗಳಕರವಾಗಿರುವಂತಹ ಶಕ್ತಿಪೀಠ ಅಂತ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಪ್ರಖ್ಯಾತವಾಗಿರುವಂಥದ್ದು. ಅಂತಹ ಈ ಕ್ಷೇತ್ರವನ್ನು ಎಲ್ಲರೂ ಅವಶ್ಯವಾಗಿ ದರ್ಶನವನ್ನು ಮಾಡಿ ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬೇಕು.